Hi friends, welcome to my channel. Ivattu nanu simple agi bridal kuchu hege hakodu anta torustta idini. Ee design ge nanu moor tara bead tagondidini. Gold money, sun size idu. Normal money, gold money ginna salpa dappa ide idu. Dapp money, ee design irottu tagondidini. Ee moor combination maadi design maartta idini nanu. Uksaka sujige 8 ele dara hakondidini. Double combination alli kuchu ready maadkondidini. Ee reeti ready maadittukondre naavu design bega maadkobahudu. Saree na nanu seedane ittukondidini. Yakendre kuchu nanu ready maadittukondiradrinda seeda tagondidini friends nanu. Nodi ee reeti suji hakondu suji mele erdu sala daara tagondi ee reeti gantu hakobeku. First innond sala gantu hakobeku. Nodi ondu gold matte ondu medium size money, mate on gold iriti hakondidini. Nodi iriti hakon mele, e money elberta, alige on gant hakobeko. Iriti suji togondo, suji mele ersala dara hakondo, iriti gant hakobeko. Higakon mele, pakadele inansala gant hakobekitra. Sire gonsala gant hakon mele, mate idetra. On the gold on the normal money, mate on the gold iriti hakondo. ಸಾರಿಗೆ ಈ ತರ ಗಂಟ ಹಾಕೋಬೇಕು ಈ ತರ ಹಾಕೊಂಡ ಮೇಲೆ ಪಕ್ಕದಲ್ಲೇ ಒಂದು ಗಂಟ ಹಾಕೋಬೇಕು ನೋಡಿ ಹೀಗೆ ನೋಡಿ ಮೂರು ಸಲ ಈ ರೀತಿ ನಾನು ಹಾಕೊಂಡಿದ್ದೀನಿ ನಾನು ಫಸ್ಟ್ ಏ ಕುಚ್ಚು ರೆಡಿ ಮಾಡ್ಕೊಂಡಿರೋದ್ರಿಂದ ಇವಾಗ ಹಾಗೆ ಹಾಕೋತಾ ಇದ್ದೀನಿ ಅದು ಈ ಕುಚ್ಚು ಎಲ್ಲಿ ಬರುತ್ತೋ ಅಲ್ಲಿಗೆ ಒಂದು ಗಂಟು ಹಾಕೋಬೇಕು ಸೂಜಿ ಮೇಲೆ ಎರಡು ಸಲ ದಾರ ತಗೊಂಡು ಈ ರೀತಿ ಗಂಟು ಹಾಕೋಬೇಕು ನೋಡಿ ಇದು ಹೀಗೆ ಬರುತ್ತೆ ಕುಚ್ಚು ಹಾಕೊಂಡ ಮೇಲೆ ನಾನು ಇಲ್ಲಿ ಮತ್ತೆ ಸೀರೆಗೆ ಒಂದು ಲಾಕ್ ಹಾಕ್ತಾ ಇದ್ದೀನಿ ಈಗ ಇದು ಕುಚ್ಚು ಹಾಕಿದೆ ಫ್ರೆಂಡ್ಸ್ ಈಗ ಇಲ್ಲಿ ಮಣಿ ಹೇಗೆ ಹಾಕೊಂಡಿದ್ದೀನೋ ಇಲ್ಲೂ ಹಾಗೆ ಹಾಕೋತೀನಿ ನಾನು ಮೂರು ಮಣಿ ಒಂದು ಕುಚ್ಚು ಮೂರು ಮಣಿ ಒಂದು ಕುಚ್ಚು ಈ ಥರ ಹಾಕ್ಕೊಂಡು ಗಂಟು ಹಾಕಿದ್ದೀನಿ ಇದೇ ಥರ ಕಂಟಿನ್ಯೂ ಮಾಡ್ಕೋಬೇಕು ಸೆಕೆಂಡ್ ಸ್ಟೆಪ್ ಹೇಗೆ ಹಾಕೋದು ಅಂತ ತೋರಿಸೋದಕ್ಕೋಸ್ಕರ ನಾನು ಇಷ್ಟಕ್ಕೆ ಸ್ಟಾಪ್ ಮಾಡಿದ್ದೀನಿ ಎರಡನೇ ಸ್ಟೆಪ್ ಹಾಕೋದಕ್ಕೆ ನಾನು ಇಲ್ಲಿ ಸ್ಯಾರಿಗೆ ಒಂದ್ಸಲ ಗಂಟು ಹಾಕೋತಾ ಇದ್ದೀನಿ ನೋಡಿ ಇದೇನು ಕುಚ್ಚಿದೆಯೋ ಅಲ್ಲಿಂದ ಸೂಜಿಲಿ ದಾರ ತಗೋಬೇಕು ಈ ಥರ ನೋಡಿ ಹೀಗೆ ಈ ಥರ ತಗೊಂಡು ಇಲ್ಲಿ ಗೋಲ್ಡ್ ಮಣಿ ಇದೆಯಲ್ಲ ನೋಡಿ ಈ ಗೋಲ್ಡಿಂದ ಹೀಗೆ ದಾರ ತಗೋಬೇಕು ಗೋಲ್ಡ್ ಕಲರ್ ಎರಡು ಮಣಿ ಮತ್ತು ಗೋಲ್ಡ್ಗಿಂತ ಸ್ವಲ್ಪ ದಪ್ಪದು ನಾರ್ಮಲ್ ಮಣಿ ಒಂದು ಈ ಕಡೆ ಗೋಲ್ಡ್ ಕಲರ್ ಎರಡು ಮಣಿ ಈ ರೀತಿ ಹಾಕೋಬೇಕು ನೋಡಿ ಈ ರೀತಿ ಹಾಕ್ಕೊಂಡು ಈ ಈ ಲಾಸ್ಟಲ್ಲಿ ಏನು ಗೋಲ್ಡ್ ಮಣಿ ಇದೆಯೋ ಅಲ್ಲಿಂದ ಸೂಜಿನ ತಗೋಬೇಕು ನಾವು ನೋಡಿ ಈ ರೀತಿ ತಗೋಬೇಕು
ಡಿಸೈನ್ ನೀಟಾಗಿ ಕಾಣಿಸುತ್ತೆ. ಈ ರೀತಿ ತೊಗೊಂಡಾಗ ನೀಟಾಗಿ ಕಾಣಿಸುತ್ತೆ. ಈ ರೀತಿ ತೊಗೊಂಡ್ಮೇಲೆ ಪಕ್ಕದಲ್ಲೇ ಗೋಲ್ಡ್ ಇದೆ ನೋಡಿ, ಇಲ್ಲಿಂದ ಮತ್ತೆ ವಾಪಸ್ ಸೂಜಿ ಕೆಳಗಡೆ ತೊಗೋಬೇಕು. ಈ ರೀತಿ ಎರಡು ಗೋಲ್ಡು, ಒಂದು ಮೀಡಿಯಂ ಮಣಿ, ಎರಡು ಗೋಲ್ಡು, ಈ ರೀತಿ ಹಾಕ್ಕೊಂಡು ಈ ಕಡೆ ಪಕ್ಕದಲ್ಲಿ ಗೋಲ್ಡ್ ಇದೆಯಲ್ಲ ಅಲ್ಲಿಂದ ಸೂಜಿನ ತೊಗೋಬೇಕು. ಹೀಗೆ ಈ ರೀತಿ ಹಾಕ್ಕೊಂಡ್ರೆ ಡಿಸೈನ್ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್. ಇದೇ ಥರನೇ ಇಲ್ಲೂ ಹಾಕ್ಕೋಬೇಕು, ಸೂಜಿನ ವಾಪಸ್ ತೊಗೋಬೇಕು. ಈ ರೀತಿ ಫಸ್ಟ್ ಸ್ಟೆಪ್ ಬಂದು ನಾನು ಆ ಕಡೆಯಿಂದ ಹಾಕ್ಕೊಂಡು ಬಂದಿದ್ದೀನಿ ಫ್ರೆಂಡ್ಸ್. ಸೆಕೆಂಡ್ ಸ್ಟೆಪ್ಪು ನಾನು ಈ ಕಡೆಯಿಂದ ಹಾಕ್ಕೊಂಡು ಹೋಗ್ತಾ ಇದ್ದೀನಿ, ನಿಮಗೆ ಈಸಿ ಆಗುತ್ತೆ ನೋಡಿ. ಈ ರೀತಿ ಹಾಕ್ಕೊಂಡು ಈ ಗೋಲ್ಡ್ ಮಣಿ ಏನಿದೆಯೋ ಅಲ್ಲಿಂದ ಸೂಜಿನ ವಾಪಸ್ ತೊಗೋಬೇಕು. ಈ ರೀತಿ ಹಾಕ್ಕೊಂಡ್ಮೇಲೆ ನೋಡಿ, ಈ ರೀತಿ ಹಾಕ್ಕೊಂಡು ಇವಾಗ ಕುಚ್ಚಿಂದ ದಾರ ತೊಗೋಬೇಕು ನೋಡಿ. ಇದೇನು ಕುಚ್ಚು ಹಾಕಿದ್ದೀವೋ ಅಲ್ಲಿಂದ ದಾರನ ತೊಗೋಬೇಕಿತ್ತು. ಈ ರೀತಿ ಹೀಗೆ ತೊಗೊಂಡು ಗೋಲ್ಡ್ ಕಲರ್ ಮಣಿ ಇದೆಯಲ್ಲ ಅಲ್ಲಿಂದ ನೋಡಿ ಮೇಲ್ಗಡೆಯಿಂದ ಸೂಜಿನ ವಾಪಸ್ ತೊಗೋಬೇಕು. ಇಲ್ಲಿ ಹೇಗೆ ಹಾಕೊಂಡ್ನೋ ಅದೇ ಥರ ಇಲ್ಲೂ ಕಂಟಿನ್ಯೂ ಮಾಡ್ಕೋತಿದ್ದೀನಿ ಫ್ರೆಂಡ್ಸ್. ನೋಡಿ ಡಿಸೈನ್ ಈ ರೀತಿ ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಇಲ್ಲಿ ಸೀರೆ ಮೇಲೆ ಒಂದ್ಸಲ ಗಂಟು ಹಾಕೋತೀನಿ ಫ್ರೆಂಡ್ಸ್. ಗಂಟು ಹಾಕ್ಕೊಂಡು ಗಮ್ ಹಾಕಿ ಅಂಟಿಸ್ಕೊಂಡ್ರೆ ಮುಗೀತು ನೋಡಿ. ಡಿಸೈನ್ ಹೀಗೆ ಬಂದಿದೆ. ಸ್ಯಾರಿ ಫುಲ್ ಹೀಗೆ ಹಾಕೋತೀನಿ. ಸ್ಯಾರಿ ಫುಲ್ಲು ಪಿಂಕ್ ಒಂದು, ರಾಮ ಗ್ರೀನ್ ಒಂದು, ಆ ಥರ ಕುಚ್ಚು ಹಾಕೋತೀನಿ. ನಾನು ಸ್ಯಾರಿ ಫುಲ್ ಹೀಗೆ ಕಂಟಿನ್ಯೂ ಮಾಡ್ಕೋತೀನಿ. ಸ್ಯಾರಿ ಫುಲ್ ಡಿಸೈನ್ ರೆಡಿಯಾಗಿದೆ ಫ್ರೆಂಡ್ಸ್ ನೋಡಿ. ಡಿಸೈನ್ ಈ ಥರ ಬಂದಿದೆ. ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.